ಮತ್ತೊಂದು ಮಾದೇಪು ಅವರು ಕೂಡ ಇರ್ತಾರೆ ಮಾಡಿ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅನ್ನೋದನ್ನ ಕೂಡ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ರಾಜಕೀಯ ಚರ್ಚೆ ಅವಶ್ಯಕತೆ ಇಲ್ಲ. ಈಗ ನಮ್ಮ ಮುಂದೆ ಇರತಕ್ಕಂತ ಅನೇಕ ಸಮಸ್ಯೆಗಳಿದ್ದಾವೆ, ಅದರ ಕಡೆ ಗಮನ ಹರಿಸೋಣ. ಸೋ ಅದಕ್ಕೆ ಏನಾದ್ರು ಇದ್ರೆ ಹೇಳಿ, ನಿಮ್ಮ ಸಲಹೆ ಇದ್ರೆ ಅದಕ್ಕೆ. ಕೆಲವು ಶಾಸಕರುಗಳು ತಮ್ಮ ಕಾಂಗ್ರೆಸ್ ಶಾಸಕರುಗಳು ಈಗ ಶಾಸಕಾಂಗ ಪಕ್ಷ ಇದೆ, ಎಸಿಸಿ ನಮ್ಮ ಹೈಕಮಾಂಡ್ ಇದೆ. ಸೊ ತೀರ್ಮಾನ ಮಾಡ್ತಾರೆ, ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಏನಾಗುತ್ತೆ, ಮಾಧ್ಯಮ ಸ್ನೇಹಿತರು ಕಳೆದ 3 ವರ್ಷದಿಂದನೂ ಕಾಂಗ್ರೆಸ್ ಬಗ್ಗೆ ಅನೇಕ ಆಪಾದನೆಗಳನ್ನ ಮತ್ತು ಅನುಮಾನಗಳನ್ನ ಸೃಷ್ಟಿ ಹಾಕುವಂಥ ಪ್ರಯತ್ನನ ವಿರೋಧ ಪಕ್ಷಗಳ ಜೊತೆ ಮಾಡಿದ್ದೆಲ್ಲ ನೀವು ಮಾತಾಡಿದ್ದೀರಾ. ಸೀಟ್ ಹಂಚಿಕೆ ಆಗಲ್ಲ ಅಂದ್ರಿ, ಹಂಚಿಕೆ ಆಯಿತು. ಮುಖ್ಯಮಂತ್ರಿ ತೀರ್ಮಾನ ಆಗಲ್ಲ ಅಂದ್ರಿ, ಆಯಿತು. ಖಾತೆಗಳು ಸರಿಯಾಗಿ ಹಂಚಕ್ಕಾಗಲ್ಲ ಅಂದ್ರಿ, ಆಯಿತು. ಎಲ್ಲ ಒಳ್ಳೆ ರೀತಿಯಲ್ಲಿ ಸರ್ಕಾರ ನಡೀತಾ ಇದೆ. ನೀವು ತೀರ್ಮಾನ ಮಾಡೋರು ಪಕ್ಷ ಇದೆ, ತೀರ್ಮಾನ ಮಾಡ್ತಾರೆ. ಸರ್, ನನಗೆ ಮಾದೇವಪ್ಪನವ್ರು ಕೇಳ್ಬೇಕು. ನೀವು ನನ್ನ ಕೇಳಿದ್ರೆ ಮಾದೇವ್ ಕೇಳಪ್ಪ, ಮಾದೇವಪ್ಪನವ್ರು ಕೊಟ್ಟ ಉತ್ತರಕ್ಕೆ ನಾನು ಉತ್ತರ ಕೊಡೋಕ್ಕಾಗತ್ತಾ? ಅವ್ರ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕು, ನೀವು ಅವ್ರನ್ನೇ. ನನ್ನ ಒಪಿನಿಯನ್ ಹೈಕಮಾಂಡ್, ನಮಗೆ ಒಂದು ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನವರು ಡಿ ಕೆ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಅವ್ರು ಗಂಭೀರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವುಗಳು ಮಾತಾಡೋದ್ರಿಂದ ಏನು ಪ್ರಯೋಜನ? ಸರ್, ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಇರೋರು ನಮ್ಮಂದ್ರೆ 50 ಜನ ಅವರೇ. ಆ ಕಾಲ ಬಂದಾಗ ಆಗ್ತಾರೆ ಬಿಡಿ, ಈ ಖಾಲಿ ಇಲ್ವಲ್ಲ. ಭರವಸೆನ ಸಿಕ್ಕಿದೆ, ಆದರೆ ಫಲ ಸಿಕ್ಕವರೆಗೂ ನಾವು ಏನು ನಿರ್ಧಾರವಾಗಿ, ಯಾಕೆಂದರೆ ಹಲವಾರು ವಿಚಾರದಲ್ಲಿ ನಾವು ಕೇಂದ್ರ ಸರ್ಕಾರ ಸೂಕ್ತವಾಗಿ ಪರಿಹಾರವನ್ನು ಮಾಡಿಲ್ಲ ಮತ್ತು ಸ್ಪಂದಿಸಿಲ್ಲ. ಹಾಗಾಗಿ ಅಧಿಕಾರಿಗಳ ಹಂತದಲ್ಲಿ ಗೃಹ ಇಲಾಖೆ ಕಾರ್ಯದರ್ಶಿಗಳು, ಕೃಷಿ ಇಲಾಖೆ ಕಾರ್ಯದರ್ಶಿಗಳು ವಾಸ್ತವಾದಂಥ ಸತ್ಯವನ್ನು ಮನವರಿಕೆ ಆಗಿದೆ, ಪಾಸಿಟಿವ್ ಆಗಿದ್ದಾರೆ. ಆದರೆ ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥವರು ಸರ್ಕಾರ, ಕೇಂದ್ರ ಸರ್ಕಾರ. ಹಾಗಾಗಿ ನಮಗೆ ಅವರು ಯಾವ ರೀತಿ ನಮ್ಮ ಭರವಸೆಗೆ ಸ್ಪಂದಿಸ್ತಾರೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಟ್ಟಿಗೆ ಹೋಗಬೇಕಾಗುತ್ತೆ. ನಾವು ಅನುಮಾನ ಪಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ, ನೋಡೋಣ. ಮನುಷ್ಯ 1ನೇ ತಾರೀಕು ಬೆಲೆ ಬರುವಂಥ ಸಂದರ್ಭದಲ್ಲಿ ಭೀಕರ ಬರ ಅದೃಷ್ಟ, ಇಂಥ ಸಂದರ್ಭದಲ್ಲಿ ಪರಿಹಾರ ಕೊಟ್ಟಿದ್ರೆ ರೈತರು ಕೊಡೋದಕ್ಕೆ ಅನುಕೂಲ ಆಗ್ತಾ ಇತ್ತು, ಬಟ್ ರೈತ ಕೇಂದ್ರದಿಂದ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಕೇಳ್ಬರ್ತಾ ಇದೆ. ಆ ಥರದ್ದು ಆಗ್ತಾ ಇದೆ, ಏನು ನೋಡೋಣ. ಇನ್ನೊಂದು 2-3 ದಿವಸ ಕಾಯೋಣ, 1ನೇ ತಾರೀಕುವರೆಗೂ ಕಾರಣ. ಒಂದೇ ಸಲ ನಾವೆಲ್ಲನೂ ತಿರಸ್ಕೃತವಾಗಿ ಮಾತಾಡ್ತಕ್ಕಂಥ ಸೂಕ್ತ ಅಲ್ಲ. 1ನೇ ತಾರೀಕುವರೆಗೂ ಕಾರಣ. ಮೊನ್ನೆ ತಾನೇ ನಾನು ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ ಹೋಗಿ ಎಲ್ಲ ಸತ್ಯವನ್ನು ಮನವರಿಕೆ ಮಾಡಿಕೊಟ್ಟು ಬಂದಿದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ತೀರ್ಮಾನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನೋಡೋಣ ಒಂದು 3 ದಿವಸ.